ಬೆಂಗಳೂರಿನ ಯಶವಂತಪುರ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡು ನಿಗದಿತ ಸಮಯಕ್ಕೆ ರೈಲುಗಳು ಬರ್ತಾ ಇಲ್ಲ ತಾಂತ್ರಿಕ ತೊಂದರೆಯಿಂದಾಗಿ ಪ್ರಯಾಣಿಕರು ಪರದಾಡೋ ಹಾಗಾಗಿದೆ ಯಶವಂತಪುರ ನಿಲ್ದಾಣದಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡು ಯಾಕೆ ಅಂತಂದ್ರೆ ರಾಜಾಜಿನಗರದಲ್ಲಿ ರೀ ರೈಲು ಕೆಟ್ಟು ನಿಂತುಬಿಟ್ಟಿದೆ ಒಂದಕ್ಕೂ ಹೋಗತಾ ಇಲ್ಲ ಹಿಂದಕ್ಕೂ ಬರ್ತಾ ಇಲ್ಲ ಹಾಗಾಗಿ ಮೆಟ್ರೋ ನಿಲ್ದಾಣ ಯಶವಂತಪುರ ಮೆಟ್ರೋ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಾಲು ಅವರು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ಬಂದಿದ್ದಾರೆ ರೀ ರೈಲು ಟ್ರ್ಯಾಕ್ ನಲ್ಲಿ ಕೆಟ್ಟು ನಿಂತಿದೆ ರೈಲುಗಳ ಪ್ರಯಾಣ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಪಾಪ ಜನ ಇಲ್ಲ ಇವತ್ತು ವರ್ಕಿಂಗ್ ಡೇ ಬೇರೆ ಎಲ್ಲ ಆಫೀಸು ಅಲ್ಲಿ ಇಲ್ಲಿ ಹೋಗಬೇಕು ಅಂತ ತುಂಬ ಜನ ಮೆಟ್ರೋ ನಂಬಿಕೊಂಡಿದ್ದವರು ಈ ರೀತಿ ಆಗ್ತಾ ಇದೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಒಂದು ಕಡೆ ರಿಪೇರಿಯನ್ನು ಕೂಡ ಮಾಡಲಾಗ್ತಾ ಇದೆ ಆ ರೀ ರೈಲನ್ನು ಅದನ್ನು ರಿಪೇರಿ ಮಾಡೋ ತನಕ ಆ ಟ್ರ್ಯಾಕ್ನಲ್ಲಿ ಬೇರೆ ರೈಲುಗಳ ಓಡಾಟ ಆಗಲ್ಲ ಸೊ ಮೆಟ್ರೋ ರೈಲಿಗಾಗಿ ಕಾದು ಕಾದು ಕೊನೆಗೆ ಬಸ್ ಹತ್ತೋದಕ್ಕೆ ಈಗ ಪ್ರಯಾಣಿಕರು ಸಿದ್ಧರಾಗಿದ್ದಾರೆ ನೂರಾರು ಪ್ರಯಾಣಿಕರು ಆಟೋ ಬಸ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಯಶವಂತಪುರದಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಪೊಲೀಸರು ಅಷ್ಟು ಜನ ಒಂದು ಟ್ರೈನ್ ಬರಲಿಲ್ಲ ಅಂತಂದರೆ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ ಐದು ನಿಮಿಷಕ್ಕೆ ಒಂದೊಂದು ಮೆಟ್ರೋ ಟ್ರೈನ್ ಓಡಾಡುತ್ತೆ ಬಟ್ ಟ್ರೈನ್ಗಳೇ ಸ್ಟಾಪ್ ಆಗಿಬಿಟ್ಟಿದೆ ಡಬಲ್ ಟ್ರ್ಯಾಕ್ ಇರುತ್ತೆ ಡಬಲ್ ಟ್ರ್ಯಾಕ್ನಲ್ಲಿ ಒಂದು ಟ್ರ್ಯಾಕ್ನಲ್ಲಿ ಈ ಥರ ಕೆಟ್ಟು ನಿಂತಿದೆ ರೀ ರೈಲು ಇನ್ನೊಂದು ಟ್ರ್ಯಾಕ್ ಕ್ಲಿಯರ್ ಆಗಿದೆ ಬಟ್ ಆ ಟ್ರೈನಲ್ಲಿ ನಿಮಗೆ ಎಲ್ಲ ಕಡೆ ಓಡಾಡೋದಕ್ಕಾಗಲ್ಲ ಸೊ ಹಾಗಾಗಿ ಅರ್ಧ ಗಂಟೆಗೆ ಒಂದು ಸರ್ತಿ ಈಗ ರೈಲುಗಳು ಓಡಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡಿತಾ ಹೋಗೋಣ ಪ್ರಕಾಶ್ ಏನು ಸಮಸ್ಯೆ ಆಯಿತು ಯಾಕೆ ಇದು ಸರಿ ಹೋಗೋದಕ್ಕೆ ಎಷ್ಟೊತ್ತಾಗಬೇಕು ಏನು ಪ್ರಾಬ್ಲಮ್ ಆಗಿದೆ ಈಗ ಈ ಒಂದು ತಾಂತ್ರಿಕ ದೋಷ ಕ್ಲಿಯರ್ ಆಗೋದಕ್ಕೆ ಇಂತಿಷ್ಟೇ ಸಮಯ ಬೇಕಾಗುತ್ತೆ ಅನ್ನುವಂಥದ್ದಕ್ಕೆ ನಿರ್ದಿಷ್ಟತೆ ಇಲ್ಲ ಸುಮಾರು 6-7 ಗಂಟೆಯಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿದೆ ದುರಸ್ತಿ ಕಾರ್ಯವನ್ನ ಆರಂಭ ಮಾಡಿದ್ದಾರೆ ಆದರೆ ಈವರೆಗೂ ಕೂಡ ಕ್ಲಿಯರ್ ಆಗಿಲ್ಲ ಸೊ ಇದರ ಪರಿಣಾಮವಾಗಿ ಯಶವಂತಪುರ ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಜಮಾವಣೆ ಆಗ್ತಾ ಇದೆ ಸೊ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಪ್ರಯಾಣಿಕರು ಓಲಾ ಊಬರ್ ಆಟೋಗಳ ಸಮೇತವಾಗಿ ಇದೀಗ ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲೇ ರೈಲ್ ನಿಲ್ದಾಣ ಕೂಡ ಇರೋದ್ರಿಂದಾಗಿ ರೈಲ್ನಲ್ಲಿ ಬಂದಂತಹ ಸಾವಿರಾರು ಪ್ರಯಾಣಿಕರು ಕೂಡ ಈ ಒಂದು ಮೆಟ್ರೋವನ್ನ ಕನೆಕ್ಟ್ ಮಾಡಿಕೊಂಡು ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗೋರು ಸೊ ಆದರೆ ಮೆಟ್ರೋಗಳ ಸಂಚಾರ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದನೇ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ ಸೊ ಮೇಲ್ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಜನರ ಜಮಾವಣೆ ಕೂಡ ಆಗಿದೆ ಸೊ ಈಗಾಗಲೇ ಬೇರೆ ಬೇರೆ ಕಚೇರಿಗಳಿಗೆ ಕಾಲೇಜುಗಳಿಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಆಗಿದೆ ಇನ್ನೂ ಕೆಲವರು ಹಬ್ಬಗಳ ರಜೆಗಳನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಂಥವ್ರು ತಮ್ಮ ತಮ್ಮ ಮನೆಗಳಿಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ ಸುಮಾರು 6 ಗಂಟೆಯಿಂದಲೂ ಕೂಡ ಈ ಸಮಸ್ಯೆ ಇದೆ ಗಮನಿಸ್ತಾ ಇದ್ದೀರಿ ಹೊರಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಕೂಡ ಇದೆ ಜೊತೆಗೆ ಅಲ್ಲಿ ಯಾವುದೇ ತುಂಬ ವಿಳಂಬ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಓಲಾ ಊಬರ್ ಆಟೋ ಜೊತೆಗೆ BMTC ಬಸ್ಗಳ ಮೂಲಕವಾಗಿ ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗೋರು ಕೂಡ ಇದ್ದಾರೆ ಸೊ ಒಂದಿಷ್ಟು ಜನರನ್ನ ಮಾತನಾಡಿಸ್ತೇನೆ ಏನು ಹೇಳ್ತಾರೆ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಬಹುಶಃ ಈ ಒಂದು ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ ಸರ್ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ರಿ ಹಾಫ್ ಅನ್ ಅವರ್ ಇಂದ ವೇಟ್ ಮಾಡಿ ಮೇಲೆ ಹೇಗಿದೆ ಸರ್ ರೇಷ್ಯೋ ಫುಲ್ ಕ್ರೌಡ್ ಇದೆ ನೋ ಡಿಸಿಪ್ಲೈನ್ ನೋ ಪ್ರಾಪರ್ ಇನ್ಫಾರ್ಮೇಶನ್ ದಿಸ್ ಈಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೆಡ್ ಆಕ್ಚುಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ ಏನಾದರೂ ಟ್ರಾನ್ಸ್ಪೋರ್ಟ್ ಬೇಕಂತ ಎಲ್ಲಾರನ್ನೂ ಟ್ರೈನಲ್ಲಿ ಯಶವಂತಪುರ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿ ತುಂಬ ಜನನೂ ಒಳಗಡೆ ತರಿಸ್ತಾ ಇದ್ದಾರೆ ಸೊ ಇದು ಸರಿ ಇಲ್ಲ ಅದು ಆ್ಯಕ್ಚುಲಿ ಸರ್ ತಾವೆಲ್ಲಿಗೆ ಹೋಗೋರು ಎಷ್ಟು ಸಮಸ್ಯೆ ಆಗ್ತಾ ಇದೆ ನಾನು ಹೆಚ್ಚಿನ ಲೇಟ್ ಹೋಗಬೇಕು ತುಂಬ ಡಿಲೇ ಆಗ್ತಿದೆ ಮೇಲೆ ತುಂಬ ರಶ್ ಇದೆ ಹಾಫ್ ಆನ್ ಅವರ್ ಒಂದೊಂದು ಟ್ರೈನ್ ಇದೆ ಆದರೆ ತುಂಬ ರಶ್ ಇರೋದ್ರಿಂದ ಒಂದು ಟ್ರೈನ್ಗೆ ತುಂಬ ಸಮಯ ತಗೊಳ್ಳೋದು ಈ ಆಟೋಗಳು ಓಲಾ ಊಬರ್ ಯಾವ್ದು ಸಿಗ್ತಾ ಇಲ್ಲ ಯಾವ್ದು ಸಿಗ್ತಾ ಇಲ್ಲ ಎಲ್ಲ ಹೆವಿ ದುಡ್ಡು ಕೇಳ್ತಿದ್ದಾರೆ ಓಕೆ ಇನ್ನೊಬ್ಬರನ್ನ ಮಾತಾಡಿಸ್ತೀನಿ ಮೇಡಮ್ ತಾವು ಎಲ್ಲಿಗೆ ಹೋಗೋರು ಎಷ್ಟೊತ್ತಿಂದ ವೇಟ್ ಮಾಡ್ತೀವಿ ನಾ ಇನ್ಫ್ಯಾಂಟ್ರಿ ರೋಡ್ ಹೋಗ್ಬೇಕಿತ್ತು ಆಲ್ಮೋಸ್ಟ್ 20 ಮಿನಿಟ್ಸ್ ಎಲ್ಲ ವೇಟ್ ಮಾಡ್ತಾ ಇದೀವಿ ಏನು ಸಿಗ್ತಾ ಇಲ್ಲ ಮೆಟ್ರೋನ ತುಂಬ ಡಿಪೆಂಡ್ ಆದಂಥವ್ರು ಸುಮಾರು ಜನ ಇರ್ತಾರೆ ಸೊ ಈ ಥರ ಸಮಸ್ಯೆಗಳಾದಾಗ ಎಷ್ಟು ಇಶ್ಯೂಸ್ ಆಗ್ತಾ ಇದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಲೈಕ್ ಅಟ್ಲೀಸ್ಟ್ ಮುಂಚೆನೆ ಪ್ಲಾಂಟ್ ಏನಾದ್ರು ಇದ್ದಿದ್ರೆ ವಿ ಹ್ಯಾವ್ ಟೇಕನ್ ಸಮ್ ಅದರ್ ಇದು ಬಟ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ
ಗಮನಿಸ್ತಾ ಇದ್ದೀರಿ, ಇದು ರೈಲ್ವೆ ನಿಲ್ದಾಣ. ಸೊ ಅಲ್ಲಿಂದ ನೇರವಾಗಿ ಮೆಟ್ರೋಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬರ್ತಾರೆ. ಆದ್ರೆ ಬಂದಂತವ್ರಿಗೆ ಎಲ್ಲೂ ಕೂಡ ಮೆಟ್ರೋ ರೈಲುಗಳ ವ್ಯತ್ಯಯ ಇರೋದ್ರಿಂದಾಗಿ ಇಲ್ಲಿ ಇಲ್ಲೇ ಠಿಕಾಣಿ ಹೂಡುವಂತಹ ಪರಿಸ್ಥಿತಿ ಇದೆ. ಮೇಡಮ್, ತಾವು ಎಲ್ಲಿಗೆ ಹೋಗೋರು, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ನಾವು ಮೈಸೂರು ಹೋಗ್ಬೇಕಿತ್ತು, ಇನ್ನೂ ಸಿಕ್ತಿಲ್ಲ. ಯಾವ ಎಲ್ಲಿಂದ ಬಂದ್ರಿ? ಮೆಟ್ರೋಗಳು ಓಡಾಡ್ತಾ ಇಲ್ಲ ಅಂದ್ರೆ ಡಿಲೇ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಇದೆ? ಒಂದ್ ತಾಸಿಂದನು ಡಿಲೇ ಆಗ್ತಿದೆ, ಸಿಗ್ತಾ ಇಲ್ಲ. ಈವನ್ ಊಬರ್ ಬುಕ್ ಮಾಡಿದ್ರೆ ಆಗ್ತಾ ಇಲ್ಲ. ಒಂದ್ ತಾಸಿಂದ ಆಗ್ತಿಲ್ಲ. ಗಮನಿಸ್ತಾ ಇದ್ರಿ, ಬಿಎಂಟಿಸಿ ಬಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ರಶ್ ಆಗಿದೆ. ಎಲ್ಲಿಯೂ ಕೂಡ ಸೀಟ್ಗಳಿಲ್ಲ, ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ. ಆ ರೀತಿಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸುಮಾರು ಗಂಟೆ ಗಟ್ಟಲೆಯಿಂದಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಕನೆಕ್ಟಿವಿಟಿಗೆ ತುಂಬಾ ಪರದಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಈ ರಸ್ತೆಯ ಉದ್ದಕ್ಕೂ ಕೂಡ ಇದೀಗ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದೆ. ಅಲ್ಲಲ್ಲಿ ನಿಂತಿದ್ದಾರೆ. ಇನ್ನು ಕೆಲವರು ಅವರ ಫ್ಯಾಮಿಲಿಗಳನ್ನ ಕರ್ಕೊಂಡು ಬೈಕ್ಗಳ ಮೇಲೆ ಕೂಡ ಹೋಗುವಂತ ಪರಿಸ್ಥಿತಿ ಇದೆ. ಸೊ ಆ ಮೂಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜನ ನಿಂತಿದ್ದಾರೆ, ಪ್ರಯಾಣಿಕರು. ಸೊ ಒಳಭಾಗಕ್ಕೆ, ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿಯೂ ಕೂಡ ಇದೀಗ ಬಿಎಂಟಿಸಿ ಬಸ್ಗಳನ್ನ ನೇರವಾಗಿ ಆ ಭಾಗಕ್ಕೆ ಹೋಗುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಿಎಂಟಿಸಿ ಬಸ್ಗಳೆಲ್ಲವೂ ಕೂಡ ರಶ್ ಆಗ್ತಾ ಇದೆ. ಸೊ ಮೇಲ್ಭಾಗದಲ್ಲಿ ಮೆಟ್ರೋ ನಿಲ್ದಾಣದ ಆವರಣ ಏನಿದೆ ಮೇಲ್ಭಾಗ, ಅಲ್ಲೆಲ್ಲವೂ ಕೂಡ ಕ್ರೌಡ್ ತುಂಬಾನೇ ಇದೆ. ಸೊ ಅಲ್ಲಿ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರನ್ನ ಹೊರಕಳಿಸುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದಾವೆ. ಸದ್ಯಕ್ಕೆ ರಾಜಾಜಿನಗರ ಮೆಟ್ರೋ ರೈಲು ನಿಲ್ದಾಣದ ಆ ಹಳಿಯಲ್ಲಿ ಏನು ರೀರೈಲು ಕೆಟ್ಟು ನಿಂತಹ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಇದೀಗ ಜನ ಮೆಟ್ರೋಗಳು ಸಿಗದೆ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರೇಮ್, ಓಕೆ ಪ್ರಕಾಶ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಮೆಟ್ರೋ ನಿಲ್ದಾಣದ ಕೆಳಭಾಗದ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಮೇಲ್ಗಡೆ ರಿಪೇರಿ ನಡೀತಾ ಇದೆ ರಾಜಾಜಿನಗರದಲ್ಲಿ. ರೀರೈಲು ಅಂತಂದ್ರೆ ಈ ಟ್ರ್ಯಾಕ್ ಅನ್ನ ರಿಪೇರಿ ಮಾಡೋದಕ್ಕಿಂತ ಓಡಾಡ್ತಕ್ಕಂತ ಒಂದು ರೈಲ್ ಅದು, ಅದು ಟ್ರ್ಯಾಕ್ ಅಲ್ಲೇ ಓಡಾಡುತ್ತೆ. ಬಟ್ ಅದೇ ತರ ರಿಪೇರಿ ಮಾಡ್ಕೊಂಡು ಬರ್ಬೇಕಾದ್ರೆ ಅದೇ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಈಗ ಅದು ಟ್ರ್ಯಾಕಲ್ಲಿ ನಿಂತುಬಿಟ್ಟಿದೆ. ಹಿಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ, ಸಮಸ್ಯೆ ಅದು.